ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ರಕ್ಷಿತ್ ಫ್ರಮ್ ಆರ್ಕೇಡೆಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ನಮ್ಮ ಮಲೆನಾಡಿಗೆ ಕರ್ಕೊಂಬಂದಿದ್ದೀನಿ. ಹೌದು, ಶಿವಮೊಗ್ಗದಿಂದ ಹತ್ತತ್ರ 93 ಕಿಲೋಮೀಟರ್, ಹಾಗೆ ತೀರ್ಥಹಳ್ಳಿಯಿಂದ 32 ಕಿಲೋಮೀಟರ್ ದೂರದಲ್ಲಿರುವಂತಹ ಐತಿಹಾಸಿಕ ಸ್ಥಳ ಅಂತಾನೆ ಹೆಸರುವಾಸಿಯಾಗಿರುವಂತಹ ಕುಂದಾದ್ರಿ ಬೆಟ್ಟಕ್ಕೆ ಬಂದಿದ್ದೀವಿ. ಬನ್ನಿ, ಈ ಒಂದು ಜಾಗದ ಹಿಸ್ಟ್ರಿ ಏನು ಅನ್ನೋದನ್ನ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಿರೋರಾಗಿದ್ರೆ ಕೊನೆಯ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈಗ ಬಂದಾಗ ಈ ಒಂದು ಪ್ಲೇಸ್ಗೆ ಕರ್ಕೊಂಡು ಹೋಗಿಲ್ಲ ಅಂತಂದ್ರೆ ನಿಮಗೆ ಊರನ್ನೇ ತೋರಿಸ್ತಾನೆ ಅನ್ಸಲ್ಲ ನಿಮಗೆ. ಇದು ನಾವು ರಾಮಕೃಷ್ಣಪುರ, ತೀರ್ಥಮತ್ತೂರು ರಾಮಕೃಷ್ಣಪುರ ಕಲ್ಮನೆ ಆ ಕಡೆ ಹೋಗಿ ಆಗುಂಬೆ ರೂಟಲ್ಲಿ ಹೋಗಿ ಹೋಗ್ತೀವಿ. ನಮ್ಮೂರ ಕಡೆ ಎಲ್ಲ ಈ ಥರ ಸಿಂಗಲ್ ರೋಡ್ಗಳು ಜಾಸ್ತಿ. ಈ ಸಿಂಗಲ್ ರೋಡ್ ನೋಡಿ, ಹಳ್ಳಿ ರೋಡು ಎಷ್ಟು ನೀಟಾಗಿ ಇಟ್ಟಿದ್ದಾರೆ. ಬೆಂಗಳೂರಲ್ಲೆಲ್ಲ ಓಡಾಡಿದ್ರೆ ಕಿಲೋಮೀಟ್ರಿಗೆ ಏನಿಲ್ಲ ಅಂದರೆ 1,000 ಗುಂಡಿಗಳು. ದೊಡ್ಡ ದೊಡ್ಡ ವೆಹಿಕಲ್ಗಳು ಬಂತು ಅಂದರೆ ಸಣ್ಣ ಸಣ್ಣ ವೆಹಿಕಲ್ಗಳು ಸೈಡಿ ಹಾಕ್ಕೊಬೇಕು. ಇವಾಗ ಮಳೆ ಬರಬೇಕಾಗಿತ್ತು, ಸೊ ಮಳೆ ಇಲ್ಲ, ತುಂಬ ಬಿಸಿಲಿದೆ, ರೋಡ್ಗಳು ತುಂಬ ಚಿಕ್ಕಕ್ಕಿರ್ತವೆ. ಈ ಕಡೆಲ್ಲ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ವೆಹಿಕಲ್ನ ಓಡಿಸ್ಬೇಕು. ಏನಕ್ಕಂತಂದರೆ ಈ ದನಗಳು, ನಾಯಿಗಳು, ಎಮ್ಮೆಗಳೆಲ್ಲ ರೋಡ್ ಮೇಲೆ ಇರ್ತವೆ, ಯಾವ ಟೈಮಿಗೆ ಹೆಂಗೆ ಬಂದು ನಿಂತವಂತಲೇ ಗೊತ್ತಾಗಲ್ಲ. ತುಂಬ ಜಿಗ್ಜಾಗ್ ರೋಡ್ ಇದು ನೋಡಿ, ಹಿಂಗಿದೆ, ಟರ್ನಿಂಗ್ ಎಲ್ಲ ಜಾಸ್ತಿ, ಟರ್ನಿಂಗ್ ಅಲ್ಲೆಲ್ಲ ಓವರ್ಟೇಕ್ ಮಾಡಕ್ ಹೋಗ್ಲೇಬಾರ್ದು. ಇದು ಉಡುಪಿ ಮಂಗಳೂರು ಹೋಗೋ ರೋಡು, ಇವಾಗ ಬಂದು ಜಾಯ್ನ್ ಆಗಿದ್ದೀವಿ. ಮೋಟೋ ವ್ಲಾಗರ್ಸ್ ಈ ಕಡೆ ಎಲ್ಲ ಬರ್ತೀವಿ ಏನಾಗಿದ್ರೆ, ಒಳ್ಳೆ ರೂಟು, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾತ್ರ ಇಲ್ಲಿ. ನೀವು ತೀರ್ಥಹಳ್ಳಿಯಿಂದ ಈ ಕುಂದಾದ್ರಿ ಬರ್ತೀವಿ ಏನಾಗಿದ್ರೆ 30 ಕಿಲೋಮೀಟರ್ ಆಗಿರುತ್ತೆ. ನಾನು ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಸೊ ಗುಡ್ಡೆಕೆರೆ ಹತ್ರ ಬಂದು ಲೆಫ್ಟ್ ತಗೊಬೇಕು. ಇಲ್ಲಿಂದ ಕುಂದಾದ್ರಿ ಎಂಟ್ರಿ ನೋಡಿ, ಫುಲ್ಲು ಫಾರೆಸ್ಟ್ ಏರಿಯಾ. ಈ ಫಾರೆಸ್ಟ್ ಏರಿಯಾದಲ್ಲಿ ಒಳಗಡೆ ಹೋಗ್ಬೇಕು. ಮೇಲ್ಗಡೆ ಹತ್ಕೊಂಡು ಹೋಗೋ ತನಕ ನಿಮ್ಗೆ ಮೆಟ್ಲುಗಳಿದೆ. ಈ ಒಂದು ಸ್ಥಳ ಏನಪ್ಪ ಅಂತಂದ್ರೆ ಜೈನರ ಪವಿತ್ರ ಸ್ಥಳವಾಗಿರುವಂತ ಜೈನ ಬಸದಿ ಇರುವಂತದ್ದು. ಇದರ ಮೇಲ್ಗಡೆ ಈ ಒಂದು ಜಾಗ ಹತ್ತತ್ರ 17 ಶತಮಾನಗಳಿಂದ ಈ ಒಂದು ಐತಿಹಾಸಿಕತೆಯನ್ನ ಕಾಪಾಡ್ಕೊಂಬಂದಿದೆ.
ಗೊತ್ತಿರುವ ಹಾಗೆ ಶಾಂತಿ ಪ್ರಿಯರು ಅವರು ತಮ್ಮ ಶಾಂತಿಯತೆಯನ್ನು ತೋರಿಸ್ಕೊಳಕ್ಕೆ ಒಂದು ಎತ್ತರ ಪ್ರದೇಶವನ್ನು ಹುಡುಕ್ತಾರೆ. ಆ ಎತ್ತರ ಪ್ರದೇಶಗಳಲ್ಲಿ ಇದು ಕೂಡ ಒಂದಾಗಿದೆ. 23ನೇ ತೀರ್ಥಂಕರು ಅಂದ್ರೆ 1800 ಪಾರ್ಶ್ವನಾಥ ತೀರ್ಥಂಕರ ದೇವಸ್ಥಾನ ಇಲ್ಲಿ ಪ್ರತಿಷ್ಠಾಪಿಸಿದ್ದಾರೆ. ಹಾಗೆ 4ನೇ ಶತಮಾನದಲ್ಲಿ ಪ್ರಸಿದ್ಧಿಯಾಗಿರುವಂತಹ ಕುಂದಾಕುಂದ ಆಚಾರ್ಯರು ಎನ್ನುವರು ಬಂದು ಇಲ್ಲಿ ತಪಸ್ಸನ್ನು ಗೈತಾರೆ. ಹಾಗೆ 16 ಗ್ರಂಥಗಳನ್ನ ಕೂಡ ಬರೀತಾರೆ. ಹಾಗಾಗಿ ಈ ಒಂದು ಸ್ಥಳಕ್ಕೆ ತುಂಬಾ ಇತಿಹಾಸ ಕೂಡ ಇದೆ. ಇಲ್ಲೆಲ್ಲ ನೋಡಿದ್ರೆ ನಿಮಗೆ ಕಾಣಿಸ್ಬೋದು ಎಲ್ಲಾ ವಿಗ್ರಹಗಳನ್ನು ಆಲ್ಮೋಸ್ಟ್ ಅಲ್ಲಿ ಯುದ್ಧ ಸಮಯದಲ್ಲೆಲ್ಲ ಧ್ವಂಸ ಆಗಿರೋದು. ಹಾಗೆ ಕೆಲವರು ಏನೇನೋ ಆಸೆಗಳಿಗೆ ಬಂದು ಇಲ್ಲಿ ಇಂಥ ಒಂದು ಐತಿಹಾಸಿಕ ಸ್ಥಳಗಳನ್ನ ಹಾಳು ಮಾಡಿರೋದ್ರಲ್ಲಿ ನೋಡ್ಬೋದು. ನೋಡಿ ಇವೆಲ್ಲ ಹಳೆಯ ಮೂರ್ತಿಗಳು ಹೆಂಗಾಳಾಗಿದೆ ನೋಡಿ. ಯೂಶಲಿ ಹೊರಗಡೆ ಎಲ್ಲ ತುಂಬ ಬಿಸಿಲಿರುತ್ತೆ, ಆದರೆ ಯಾವುದೇ ಒಂದು ದೇವಸ್ಥಾನದ ಒಳಗಡೆ ಬಂದರೆ ತುಂಬ ತಣ್ಣಗ ಅನುಭವ ಆಗುತ್ತೆ. ಇಲ್ಲಿ ಮೇಲ್ಗಡೆ ನೋಡಿದ್ರೆ ಇದೆಲ್ಲ ನೀರು ಇಳಿತಾ ಇದೆ ಕೆಳಗಡೆಗೆ. ಒಳಗಡೆ ಅಂತೂ ಫುಲ್ಲು ಫ್ರಿಜ್ ಒಳಗಡೆ ಇಟ್ಟಾಗಿದೆ ನೋಡಿ. ಇದ್ರ ಒಳಗಡೆ ಆವಾಗ ಯಾವುದೇ ರೀತಿಯ ಟೆಕ್ನಾಲಜಿ ಇರಲಿಲ್ಲ, ಆದರೂ ಈ ಥರ ಎಲ್ಲ ಕೆತ್ತಿದ್ದಾರೆ ಅಂತಂದರೆ ಯೋಚನೆ ಮಾಡಿ. ಅದು ಇದು ಒಳಗಡೆನೆ ತುಂಬ ಸಣ್ಣಗಿದೆ. ಎದುರುಗಡೆ ಬಾಗಿಲು ಕೂಡ ನೋಡಿ, ನೋಡಿದ್ರೆ ತುಂಬ ಚಿಕ್ಕಿದೆ. ನಾನು ನಿಂತ್ಕೊಂಡ್ರೆ ನನ್ನ ಎದೆ ಮಟ್ಟಕ್ಕಿಂತ ಕೆಳಗಡೆ ಇದೆ. ಏನಕ್ಕೆ ಇದು ಪಾರ್ಶ್ವನಾಥ ದಿಗಂಬರ ಜೈನ ಮಂದಿರವಾಗಿದ್ದು ಸಾಧಾರಣ ಸಾವಿರಾರು ವರ್ಷ ಇತಿಹಾಸದ ಜೈನ ಮಂದಿರವಾಗುತ್ತೆ. ಹಾಗೆಯೇ ಭಗವಾನ್ ಪಾರ್ಶ್ವನಾಥ ಸ್ವಾಮಿ 23ನೇ ತೀರ್ಥಂಕರ ಅಖಂಡ ಏಕಶಿಲಾ ವಿಗ್ರಹ ಮೂರ್ತಿ ಇರುತ್ತೆ. ಅದು ಸಾಧಾರಣ 2850 ವರ್ಷಗಳ ಇತಿಹಾಸದ ಭಗವಾನ್ ಪಾರ್ಶ್ವನಾಥ ತೀರ್ಥಂಕರ ಮೂರ್ತಿ ಇದೆ. ಹಾಗೆಯೇ ಚಿಕ್ಕ ಪಂಚಲೋಹದ ಪದ್ಮಾವತಿ ಪಾರ್ಶ್ವದ ಯಕ್ಷಿ ದೇವಿರುತ್ತೆ. ಹಾಗೆ ಜಿನ ಮಂದಿರ ಸಮೇತ 1000 ವರ್ಷ ಇತಿಹಾಸದ ಇತ್ತಿದ್ದು ಸಾಧಾರಣ ಜಿನ ಮಂದಿರ ಸಮುದ್ರ ಮಟ್ಟದಿಂದ 3500 ಎತ್ತರದಲ್ಲಿದ್ದು ಕರ್ನಾಟಕದ 2ನೇ ಸ್ಥಾನವಾಗಿ ನೆಲೆಗೊಳ್ಳುತ್ತದೆ. ಹಾಗೆಯೇ ಸೂರ್ಯೋದಯ ಸೂರ್ಯಾಸ್ತ ಪ್ರಥಮ ಸ್ಥಾನದಲ್ಲಿ ಸಮ್ಮರಲ್ಲಿ. ಹಾಗೆ ಪ್ರತಿನಿತ್ಯ ಕ್ರಾಂತಿ ವಾರ್ಷಿಕ ಜಾತ್ರಾ ವಿಶೇಷ ಪೂಜೆ ಹೊಂದಿದ್ದೇವೆ. 1000 ಭಕ್ತಾದಿ ಸೇರ್ತಾರೆ. ಶ್ರೀ ಹುಂಗುಚ ಜೈನ ಮಠದ ಅಧೀನ ಕ್ಷೇತ್ರವಾಗಿದ್ದು 1926, 1926, 2016 ಪುನರ್ಜೀರ್ಣೋದ್ಧಾರ ಮಾಡಿ ಲಘು ಪಂಚಕುಲಣದ ಭಟ್ಟಾರಕರು ಮಠದಿಂದ ಮಾಡ್ತಾರೆ. ಹಾಗೆಯೇ ಶ್ರೀ ಹುಂಗುಚ ಜೈನ ಅಧೀನ ಕ್ಷೇತ್ರವಾಗಿದ್ದು ಸಾಧಾರಣ ಹಾಗೆಯೇ ಈ ಕೆರೆಯು ಸಾಧಾರಣ 100 ಆಳ ಇದ್ದು ಸದಾಕಾಲ ನೀರಿಂದ ತುಂಬಿ ತುಳುಗಿರುತ್ತೆ. ಪಾಪೆ ಮೋಚನ ಸರೋವರ ಅಂತಾರೆ. ಇನ್ನೊಂದು ಚಿಕ್ಕ ಕೊಳ ನಾಗ ಸರೋವರ ಅಂತಾರೆ. ಅದು ಸಾಧಾರಣ 18 ಫುಟ್ ಆಳ ಇರುತ್ತೆ. ಇನ್ನೊಂದು ಕೆಳಗಡೆ ತಾವರೆ ಕೆರೆದು ಸಮ್ಮರಲ್ಲಿ ಬತ್ತಿ ಹೋಗುತ್ತೆ. ಹಾಗೆಯೇ ಹಿಂದಿನ ಕಾಲಕ್ಕೆ ಏನು ಆಚಾರ್ಯ ಕುಂದಕುಂದ ಮಹಾರಾಜ ಈ ಕ್ಷೇತ್ರಕ್ಕೆ ಕುಂದಾದ್ರಿ ಬೆಟ್ಟ ಅಂತ ಹೆಸರು ಯಾಕೆ ಬಂತು ಅಂದರೆ ಆಚಾರ್ಯ ಕುಂದಕುಂದ ಮಹಾರಾಜರು 2300 ಅಂದರೆ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯ ಗುತ್ತಿ ತಾಲೂಕಿನ ಪೆನೆಗೊಂಡೆ ಎಂಬ ಗ್ರಾಮದಲ್ಲಿ ಹುಟ್ಟಿ ಈ ಕ್ಷೇತ್ರಕ್ಕೆ 8 ವರ್ಷದ ಬಾಲಕ ಮನೆಯಲ್ಲಿ ಬಿಟ್ಟು 11 ವರ್ಷಕ್ಕೆ ಬಾಲ ಬ್ರಹ್ಮಚಾರಿ ದೀಕ್ಷೆಯನ್ನು ಪಾದಾರ್ಪಣೆ ಮಾಡ್ತಾರೆ. ಹಾಗೆಯೇ 11 ವರ್ಷಕ್ಕೆ ಬಾಲ ಬ್ರಹ್ಮಚಾರಿ ದೀಕ್ಷಾ, 13ಕ್ಕೆ ನಿರ್ವಾಣ ಸ್ವಾಚಿತ ಪಡ್ಕೊಂಡ್ರೆ. ಹಾಗೆಯೇ 33 ವರ್ಷಗಳ ಅವರಿಗೆ ಮುನಿ ದೀಕ್ಷಾ ಪದವಿ ಚತುರ್ಸಂಗಶ ಇರುತ್ತೆ. 52 ವರ್ಷಗಳ ಆಚಾರ್ಯ ಕುಂದಂದರೆ ನಿಮಗೆ ಅವರ ಮುನಿ ದೀಕ್ಷಾ ಪದವಿ ಆಚಾರ್ಯ. Thank you.
ಕಬ್ಬಿಣದ ಕ್ಷೇತ್ರಕ್ಕೆ ತುಂಬಾನೇ ಇತಿಹಾಸ ಇದೆ. ಈ ಇತಿಹಾಸದ ಸಂಪೂರ್ಣ ವಿಡಿಯೋನ ನಾನು ಆರ್ ಕೆ ಡೇಸ್ ಯೂಟ್ಯೂಬ್ ಚಾನಲಲ್ಲಿ ಬಿಡಬೇಕಾಗೋದಿಲ್ಲ, ಯಾಕಂದರೆ ತುಂಬ ಡ್ಯೂರೇಷನ್ ಇದೆ. ಅದಕ್ಕೆ ಈ ಒಂದು ಸಂಪೂರ್ಣ ಮಾಹಿತಿಯನ್ನು ಆರ್ ಕೆ ಡೇಸ್ ಫೇಸ್ಬುಕ್ ಚಾನಲಲ್ಲಿ ಬಿಡ್ತಾ ಇದ್ದೀನಿ. ಸೊ ಫೇಸ್ಬುಕ್ ಚಾನಲಲ್ಲಿ ಯಾರ್ಯಾರು ಇನ್ನೂ ಫಾಲೋ ಮಾಡಿಲ್ಲ ಫಾಲೋ ಮಾಡಿಕೊಂಡು ಅಲ್ಲಿ ನೀವು ಈ ಒಂದು ಕುಂದಾದ್ರಿ ಬೆಟ್ಟದ ಸಂಪೂರ್ಣ ಇತಿಹಾಸವನ್ನು ಇಲ್ಲಿನ ಅರ್ಚಕರೇ ಹೇಳಿರುವ ಅವರ ಮಾತಿನಲ್ಲಿ ನೀವು ಕೇಳ್ಬೋದಾಗಿದೆ. ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಾದರೆ ಅಲ್ಲಿ ಹೋಗಿ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊಬೋದು. ಹಾಗೆ ಈ ಒಂದು ಕೆರೆ 100-108 ಅಡಿಗಳ ಆಳ ಕೂಡ ಇರ್ಬೋದು ಅಂತ ಹೇಳ್ತಿದ್ದಾರೆ. ತುತ್ತ ತುದಿಯಲ್ಲಿ ಇಂಥ ಬಿಸಿಲಲ್ಲಿ ಬಂಡೆಯಲ್ಲಿ ಈ ಥರ ಒಳ್ಳೆ ನೀರಿದೆ ಅಂತಂದರೆ ನೀವೇ ಯೋಚನೆ ಮಾಡಿ ಪ್ರಕೃತಿಯ ಪವರ್ ಅಂದರೆ ನೇಚರ್ ಪವರ್ ಎಷ್ಟಿರ್ಬೋದು ಅಂತ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸೀ ಯು.